ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವಂತಹ ಅತ್ಯದ್ಭುತವಾದ ಪರಿಕಲ್ಪನೆಗಳನ್ನು ತಮದಾಕಿಸ್ಕೊಳ್ಳೋದಕ್ಕೆ ಅದನ್ನು ರಸಗ್ರಹಣೆ ಮಾಡೋದಕ್ಕೆ ಖುಷಿ ಪಡೋದಕ್ಕೆ ಕಾತುರದಿಂದ ಕಾಯ್ತಾ ಇರುವಂತಹ ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಹತ್ತನೇ ತರಗತಿಯಲ್ಲಿ ಮೊದಲ ಅಧ್ಯಾಯ ಸಮಾಂತರ ಶ್ರೇಣಿಗಳು ಅದರ ಬಗ್ಗೆ ತಿಳ್ಕೊಳ್ಳೋಣ ಪ್ರಕೃತಿಯಲ್ಲಿ ನಾವು ಅವಲೋಕನ ಮಾಡಿದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಕಂಡುಬರುವಂಥ ಮುಖ್ಯವಾದ ಅಂಶ ಬರೀ ವಿನ್ಯಾಸ ಎಲ್ಲೆಲ್ಲೂ ಕಂಡುಬರೋದು ವಿನ್ಯಾಸ ಪ್ಯಾಟ್ರನ್ ಅಂತ ಕರಿತೀವಿ ಒಂದು ಎಲೆಗಳನ್ನು ತೆಗೆದುಕೊಳ್ಳಿ ಎಲೆಯಲ್ಲಿ ಬರುವಂಥ ಎಲ್ಲ ವಿನ್ಯಾಸವನ್ನು ಗಮನಿಸಿ ಸಸ್ಯಗಳು ಹೂವುಗಳು ಆ ಹೂವುಗಳ ಎಸಳುಗಳನ್ನೆಲ್ಲ ಗಮನಿಸಿ ಅದರಲ್ಲೊಂದು ಒಂದು ವಿನ್ಯಾಸ ಇದೆ ಪ್ರಕೃತಿನಲ್ಲಿ ಆವರ್ತನೀಯವಾಗಿ ಸಿಗುವಂಥ ಎಲ್ಲ ವಿಚಾರಧಾರೆಗಳನ್ನು ಗಣಿತದ ರೂಪರೇಷೆಗಳು ವಿಜ್ಞಾನದ ಸ್ಥಿತಿಗತಿಗಳು ರೂಪಣೆಗೊಂಡಿರುವಂಥದ್ದು ಆ ದೃಷ್ಟಿಕೋನದಲ್ಲಿ ಮಹಾನ್ ಗಣಿತಜ್ಞ ಜಿ ಎಚ್ ಹಾರ್ಡಿಯವರು ಈ ರೀತಿ ಹೇಳ್ತಾರೆ ಪ್ಯಾಟ್ರನ್ಸ್ ದ ಹಾರ್ಟ್ ಆಫ್ ಮ್ಯಾಥಮೆಟಿಕ್ಸ್ ಗಣಿತದ ಹೃದಯ ಭಾಗ ಅಂತಂದರೆ ವಿನ್ಯಾಸ ಹಾಗೇನೇ ಈ ಮೆಟ್ಟಲುಗಳನ್ನು ಗಮನಿಸ್ಕೊಳ್ಳಿ ಆ ಮೆಟ್ಟಲುಗಳ ರಚನೆ ಆಗಬೇಕಾದ್ರೆ ಅಲ್ಲೊಂದು ಸುಂದರವಾದ ವಿನ್ಯಾಸ ಇರುತ್ತೆ ತಟ್ಟೆಗಳನ್ನು ಜೋಡಿಸ್ಬೇಕಾದರೂ ಅಲ್ಲೂ ಒಂದು ವಿನ್ಯಾಸ ಇದೆ ಹೀಗೆ ಮುಂದಿನ ವಿಚಾರದಲ್ಲಿ ಸ್ಟೀನ್ ಅನ್ನುವಂಥ ಮಹಾನ್ ಗಣಿತಜ್ಞ ಹೇಳ್ತಾರೆ ಎಷ್ಟು ಸುಂದರವಾದ ಭಾ ಭಾಗ ಗಣಿತ ವಿನ್ಯಾಸ ವಿಜ್ಞಾನ ಸೈನ್ಸ್ ಆಫ್ ಪ್ಯಾಟ್ರನ್ ಹಾಗಾದರೆ ನಮ್ಮ ಮುಖ್ಯವಾದ ಆಶಯ ಏನು ನೀವೆಲ್ಲರೂ ಕೂಡ ಸೃಷ್ಟಿಯಲ್ಲಿ ದೃಷ್ಟಿ ಸೃಷ್ಟಿಯಲ್ಲಿರುವ ಅದ್ಭುತವಾದಂಥ ವಿಚಾರಧಾರೆಗಳನ್ನು ಬಹಳ ಅವಲೋಕನ ಮಾಡ್ತಾ ನೀವೇ ಹೊಸ ಹೊಸದಾದಂತಹ ಅದ್ಭುತ ವಿನ್ಯಾಸಗಳನ್ನು ಗುರುತಿಸೋದು ವಿನ್ಯಾಸಗಳನ್ನು ಸಂಶೋಧನೆ ಮಾಡೋದು ಹೊಸ ವಿನ್ಯಾಸಗಳನ್ನು ಸೃಷ್ಟಿಸುವಂತಹ ಕಲಗಾರಿಕೆ ನಿಮ್ಮದಾಗ್ಲಿ ಇಂಥ ಆಶಯದೊಂದಿಗೆ ಇವತ್ತಿನ ಪಾಠವನ್ನು ಸ್ಟಾರ್ಟ್ ಮಾಡೋಣ ಇದರಲ್ಲಿ ಎ ಮ್ಯಾಥಮೆಟಿಷಿಯನ್ಸ್ ಈಸ್ ಲೈಕ್ ಎ ಪೇಂಟ್ ಎ ಬ್ಯೂಟಿಫುಲ್ ಪೊಯೆಟ್ ಆ್ಯಂಡ್ ಈಸ್ ಎ ಮೇಕರ್ ಆಫ್ ಪ್ಯಾಟ್ರನ್ಸ್ ಅಲ್ವಾ ಬನ್ನಿ ನೋಡೋಣ ಇಲ್ಲಿ ನಾನು ಕೆಲವು ಸಂಖ್ಯೆಗಳನ್ನು ಕೊಡ್ತೀನಿ ಅವುಗಳಲ್ಲಿರುವಂಥ ವಿನ್ಯಾಸವನ್ನು ತಾವು ಗುರುತಿಸ್ತೀರಾ ನೋಡಿ ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಸಂಖ್ಯೆಗಳ ವಿನ್ಯಾಸ ಹೇಗಿದೆ ನೋಡಿ ಒಂದ್ಸಲಿ ಒಂದು ನಾಲ್ಕು ಒಂಬತ್ತು ಹದಿನಾರು ಮುಂದಿನ ಸಂಖ್ಯೆ ಹೇಳೋಕ್ಕಾಗತ್ತಾ ತಮಗೆ ಸುಲಭ ಹೇಳ್ತೀರ ಅಲ್ವಾ ಸರ್ ಅವೆಲ್ಲ ಪೂರ್ಣ ವರ್ಗ ಸಂಖ್ಯೆಗಳು ಅರಿಂದ ಮುಂದಿನ ಸಂಖ್ಯೆ ಇಪ್ಪತ್ತೈದು ಅದರ ಮುಂದಿನ ಸಂಖ್ಯೆ ಕರೆಕ್ಟ್ ಮೂವತ್ತಾರು ಹೇಗೆ ಹೇಳ್ತಾ ಇದ್ದೀರಾ ಒಂದೊಂದು ಸಂಖ್ಯೆ ಹೇಳಬೇಕಾದ್ರೆ ಗಮನಿಸಿ ಮೊದಲ ಸ್ಥಾನದಲ್ಲಿ ಒಂದಿದೆ ಒಂದು ಸ್ಕ್ವಯರ್ ಅಂದರೆ ಒಂದು ಎರಡು ಸ್ಕ್ವಯರ್ ಅಂದರೆ ನಾಲ್ಕು ಮೂರರ ಜ ಮೂರರ ಸ್ಥಾನದಲ್ಲಿ ಇರೋದು ಒಂಬತ್ತು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಹಾಗೆಯೇ ಐದರ ಸ್ಥಾನದಲ್ಲಿ ಕರೆಕ್ಟ್ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಇರಲೇಬೇಕು ತಾನೆ ಹಾಗಾದರೆ ಈ ಪ್ರತಿಯೊಂದು ಸಂಖ್ಯೆಗಳಿಗೆ ಅನ್ವಯಿಸುವಂತಹ ಒಂದು ಸಾಮಾನ್ಯ ನಿಯಮ ಇದೆ ತಾನೇ ಏನದು ಸಾಮಾನ್ಯ ನಿಯಮ ಪ್ರತಿಯೊಂದು ಸಂಖ್ಯೆನೂ ಒಂದು ವರ್ಗ ಸಂಖ್ಯೆಯಾಗಿದೆ ಮೊದಲ ಸ್ಥಾನದಲ್ಲಿ ಒಂದು ಸ್ಕ್ವೇರ್ ಇದೆ ಆರನೇ ಸ್ಥಾನದಲ್ಲಿ ಆರು ಸ್ಕ್ವೇರ್ ಹತ್ತರ ಸ್ಥಾನದಲ್ಲಿ ಹತ್ತು ಸ್ಕ್ವೇರ್ ಹಾಗಾದರೆ ಇಪ್ಪತ್ತರ ಸ್ಥಾನದಲ್ಲಿ ಇಪ್ಪತ್ತು ಸ್ಕ್ವಯರ್ ಇದನ್ನು ಸಾಮಾನ್ಯವಾಗಿ ಹೇಳೋದಾದರೆ ನೀವು ಅದನ್ನು ಆಡು ಸೂತ್ರ ಅಂತ ಕರೀತೀರಿ ಹೇಗೆ ಬರಿಬೋದು ವೆರಿ ಗುಡ್ ಅದನ್ನು ಎನ್ ಸ್ಕ್ವಯರ್ ಅಂತ ಬರಿಬೋದು ಎನ್ ಸ್ಕ್ವಯರ್ ಅನ್ನೋದು ಪ್ರತಿಯೊಂದನ್ನು ಪ್ರಸನ್ನಿಸುತ್ತೆ ಇನ್ನೊಂದಕ್ಕೆ ಹೋಗೋಣ ಮೂರು ಆರು ಹನ್ನೆರಡು ಇಪ್ಪತ್ತ್ನಾಲ್ಕು ಇದರಲ್ಲಿರುವಂತಹ ವಿನ್ಯಾಸ ಅಥವಾ ಪ್ಯಾಟ್ರನ್ ಗುರ್ಸೋಕ್ಕಾಗತ್ತಾ ಮುಂದಿನ ಸಂಖ್ಯೆ ಹೇಳಬಲ್ಲರ ತುಂಬ ಸುಲಭ ಸರ್ ಕಾಣಿಸ್ತಾ ಇದೆ ಮೂರು ಆರು ಆರೆರಡ್ಲ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹಾಗರೆ ಇಪ್ಪತ್ತ್ನಾಲ್ಕು ಎರಡು ಗುಡ್ ನಲವತ್ತೆಂಟು ಹಾಗಾದರೆ ಒಂದೊಂದು ಸಂಖ್ಯೆ ಮುಂದಿನ ಸಂಖ್ಯೆಗಳೆಲ್ಲ ಹಿಂದಿನ ಸಂಖ್ಯೆಯ ಎರಡರಷ್ಟಿದೆ ಇದರ ಸಾಮಾನ್ಯ ರೂಪ ಏನು ಗೊತ್ತಾ ಎ ಇಂಟು ಆರ್ಘಾತ ಎನ್ ಮೈನಸ್ ಒಂದು ಅಂತ ಇದನ್ನು ನೀವು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಗುಣೋತ್ತರ ಶ್ರೇಣಿ ಎನ್ನುವಂಥ ಭಾಗದಲ್ಲಿ ಕಲಿತೀರಿ ಮುಂದಿನ ರಚನೆ ತೋರಿಸ್ತೀನಿ ನೋಡಿ ಸರ್ ಇದ್ಯಾವುದೋ ಕಷ್ಟ ನಂಬರ್ ಕೊಟ್ಬಿಟ್ರಲ್ಲ ಸರ್ ಇಲ್ಲಿವರೆಗೂ ಎಲ್ಲ ಈಸಿ ಕೊಟ್ಬಿಟ್ಟು ಏನಿಲ್ಲ ಮಕ್ಕಳೇ ನೋಡಿ ಒಂದು ಚೂರು ಗಮನ ಇಟ್ಟು ನೋಡಿ ನೋಡಿದ್ರ ಒಂದು ಕ್ಲೂ ಕೊಡ್ಲಾ ಹೋಗ್ಕೊಳ್ಳಿ ಏನು ಹೇಳಿ ಕ್ಲು ಪೂರ್ಣ ಘನಸಂಖ್ಯೆಗಳು ಗೊತ್ತಾಗೋಯ್ತು ಬಿಡಿ ಸರ್ ಒಂದು ಕ್ಯೂಬ್ನಲ್ಲಿ ಒಂದನ್ನು ಕಳೆದಿದ್ದೀವಿ ಎಂಟು ಇಪ್ಪತ್ತೇಳು ಪೂರ್ಣ ಘನಸಂಖ್ಯೆಗಳು ಹಾಗಾದರೆ ಎಂಟರಲ್ಲಿ ಒಂದು ಕಡಿಮೆ ಏಳು ಇಪ್ಪತ್ತೇಳರಲ್ಲಿ ಒಂದು ಕಡಿಮೆ ಇಪ್ಪತ್ತಾರು ಆರಿಂದ ಮುಂದಿನ ಸಂಖ್ಯೆ ಕರೆಕ್ಟ್ ನಾಲ್ಕು ಕ್ಯೂಬ್ ಅಂದರೆ ಅರವತ್ನಾಲ್ಕು ಅದರಲ್ಲಿ ಒಂದು ಕಡಿಮೆ ಅರವತ್ತ್ಮೂರು ಹಾಗಾದರೆ ಇವೆಲ್ಲದಕ್ಕೂ ಅನ್ವಯಿಸುವ ಸಾಮಾನ್ಯ ನಿಯಮ ಅಥವಾ ಸೂತ್ರ ಸರ್ ಎ ಎನ್ ಘಾತ ಎನ್ ಕ್ಯೂಬ್ ಮೈನಸ್ ಒಂದು ಹಾಗಾದರೆ ಈ ಸಂಖ್ಯೆಗಳ ಪಟ್ಟಿ ಇದೆಯಲ್ಲ ಇದನ್ನು ಬರೀಬೇಕಾದ್ರೆ ಒಂದು ನಿರ್ದಿಷ್ಟವಾದ ನಿಯಮ ಒಂದು ನಿರ್ದಿಷ್ಟವಾದ ನಿಯಮ ಒಂದು ವಿನ್ಯಾಸದಲ್ಲಿ ಬರೆಯಲಾಗಿದೆ ಈ ರೀತಿ ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟು ಒಂದೇ ಒಂದು ಸಾಮಾನ್ಯ ವಿನ್ಯಾಸದಲ್ಲಿ ಬರೆದ್ರೆ ಅದನ್ನು ಶ್ರೇಡಿ ಅಂತ ಕರೀತಾರೆ ಎಷ್ಟು ಸುಲಭ ಅಲ್ವ ಮಕ್ಕಳೇ ಶ್ರೇಢಿ ಅಂದರೆ ಏನು ಹೇಳ ಸಂಖ್ಯೆಗಳ ಪಟ್ಟಿ ಆ ಬರಿಬೇಕಾದ್ರೆ ಏನಾಗಿದೆ ಒಂದು ನಿರ್ದಿಷ್ಟ ವಿನ್ಯಾಸ ಇದೆ ಅದರಲ್ಲಿ ಪ್ಯಾಟ್ರನ್ ಇದೆ ಮತ್ತು ಆ ಬರಿಬೇಕಾದ್ರೆ ಒಂದು ನಿರ್ದಿಷ್ಟವಾದ ನಿಯಮ ಇದೆ ಅಲ್ವಾ ಇನ್ನೊಂದಿಷ್ಟು ಸಂಖ್ಯೆಗಳಿಗೆ ಹೋಗೋಣ ಈಗ ನೋಡಿ ಇಲ್ಲಿ ಬರೆದಿರುವಂತಹ ವಿಶೇಷವಾದ ಸಂಖ್ಯೆಗಳನ್ನು ನೋಡಿ ಸರ್ ಇದು ಗೊತ್ತಿಲ್ವಾ ಸರ್ ನಮಗೆ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಧನಪೂರ್ಣಾಂಕಗಳು ಅಂತ ಕರಿತೀವಿ ಮುಂದಿನ ಸಂಖ್ಯೆ ಯಾರು ಬೇಕಾದ್ರೂ ಹೇಳ್ತಾರೆ ಸರ್ ಇನ್ನೊಂದು ಹೇಳ್ಕೊಡ್ತೀನಿ ಉದಾಹರಣೆ ಮುಂದಿನ ಸಂಖ್ಯೆ ಹೇಳಿ ನೋಡೋಣ ಮೂರು ಏಳು ಹನ್ನೊಂದು ಹದಿನೈದು ಹತ್ತೊಂಬತ್ತು ಸರ್ ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ಹನ್ನೊಂದರಲ್ಲಿ ಏಳು ಕಳೆದ್ರೂ ನಾಲ್ಕು 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 ವ್ಯತ್ಯಾಸ ಇದೆ ಅದರಿಂದ ನಾಲ್ಕನ್ನು ಕುಡಿದ್ಬಿಟ್ರಾಯಿತು ಇಪ್ಪತ್ತ್ಮೂರು ಆನ್ಸರು ಅಲ್ವಾ ಹಾಗಾದರೆ ಇಲ್ಲಿ ಗಮನಿಸ್ತಾ ಇರೋ ಅಂಶ ಏನು ಅಂತಂದರೆ ಯಾವುದೇ ಎರಡು ಅಲ್ಲಿ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಯಾವುದೇ ಅನುಕ್ರಮವಾಗಿರುವ ಅನುಕ್ರಮ ಅಂದರೆ ಪಕ್ಕದಲ್ಲಿರೋದು ಅಂತ ಅದನ್ನು ಕಾನ್ಸುಗ್ಯೂಟಿವ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ವ್ಯತ್ಯಾಸ ಕಳೆದ್ರೆ ಒಂದೇ ಸಂಖ್ಯೆ ಬರ್ತಾ ಇದೆ ಅಲ್ವಾ ಇನ್ನೂ ಒಂದು ಉದಾಹರಣೆ ಗಮನಿಸಿ ಓಹ್ ಇದು ಭಾಳ ಸುಲಭ ಸರ್ ನಮಗೆ ಆರೊಂದು ಮೊಗ್ಗಿ ಹೇಳ್ತಾ ಇದ್ದೀರಾ ನೀವು ಎಲ್ಲ ಮೊಗ್ಗೆಗಳು ಹಾಗಾದರೆ ಒಂದು ಈ ವಿನ್ಯಾಸ ಇದೆ ಅಲ್ವಾ ನೋಡಿ ಆರು ಹನ್ನೆರಡರಲ್ಲಿ ಆರು ಕಳೆದ್ರು ಆರು ಹದಿನೆಂಟರಲ್ಲಿ ಹನ್ನೆರಡು ಕಳೆದ್ರು ಆರು ಆದ್ದರಿಂದ ಯಾವುದೇ ಎರಡು ಕ್ರಮಾನುಗತವಾದ ಪಕ್ಕಪಕ್ಕದಲ್ಲಿರುವ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿದೆ ಇಂತಹ ವಿಶೇಷವಾದ ಶ್ರೇಣಿಗೆ ಸಮಾಂತರ ಶ್ರೇಣಿ ಅಂತ ಕರಿತೀವಿ ಇಷ್ಟು ಸುಲಭನಾ ಸರ್ ಸಮಾಂತರ ಶ್ರೇಣಿ ಅಂದರೆ ಏನಿಲ್ಲಪ್ಪ ಸಂಖ್ಯೆಗಳ ಪಟ್ಟಿ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೇ ಪಕ್ಕಪಕ್ಕದಲ್ಲಿರುವ ಎರಡು ಸಂಖ್ಯೆಗಳ ವ್ಯತ್ಯಾಸ ಡಿಫ್ರೆನ್ಸ್ ಒಂದೇ ಆಗಿದ್ದರೆ ಅದೇ ನೋಡಿ ಸಮಾಂತರ ಶ್ರೇಣಿ ಎಷ್ಟು ಸುಲಭವಾಗಿ ಡೆಫಿನೇಷನ್ ಬಂತು ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿರುವ ಸಂಖ್ಯೆಗಳ ಪಟ್ಟಿಯೇ ಸಮಾಂತರ ಶ್ರೇಣಿ ಹಾಗಾದರೆ ನೀವೀಗ ಸಮಾಂತರ ಎಷ್ಟು ಶ್ರೇಡಿಗಳನ್ನು ಬೇಕಾದ್ರೂ ಬರಿಬೋದಲ್ವ ಎಲ್ಲ ಮೊಗ್ಗಿಗಳು ಸಮಾಂತರ ಶ್ರೇಡಿನೇ ಅಲ್ವಾ ನೋಡಿ ಎರಡೊಂದು ಮೊಗ್ಗಿ ತೆಗೆದುಕೊಳ್ಳೋಣ ಈಗ ಸಮಾಂತರ ಅಂದರೆ ಸಮ ಪ್ಲಸ್ ಅಂತರ ಸವರ್ಣ ದೀರ್ಘ ಸಂಖಿ ಅಂತ ಗೊತ್ತಿದೆ ನಿಮಗೆ ನೋಡಿ ಅಲ್ಲಿರುವಂಥ ಒಂದು ಉದಾಹರಣೆ ತೆಗೆದುಕೋತೀನಿ ಎರಡು ಎರಡೊಂದು ಮೊಗ್ಗಿ ಬರೆದಿದ್ದೀರಾ ಸರ್ ಸಮಾಂತರ ಶ್ರೇಡಿ ಹೌದು ಅಲ್ವ ನೋಡಿ ಹೌದು ಸರ್ ಹೌದು ಯಾಕೆ ಹೇಳಿ ನೋಡೋಣ ಪಕ್ಕಪಕ್ಕದಲ್ಲಿರೋ ಯಾವುದಾದ್ರೂ ಎರಡು ಸಂಖ್ಯೆ ತೆಗೆದುಕೊಳ್ಳಿ ನಾಲ್ಕರಲ್ಲಿ ಎರಡು ಕಳೆದರೂ ಎರಡು ಆರಲ್ಲಿ ನಾಲ್ಕು ಕಳೆದ್ರು ಎರಡು ಹನ್ನೆರಡರಲ್ಲಿ ಹತ್ತು ಕಳೆದ್ರೂ ಎರಡು ಆದ್ದರಿಂದ ವ್ಯತ್ಯಾಸ ಏನಾಗಿದೆ ನೋಡಿ ಒಂದೇ ಆಗಿದೆ ಯಾವಾಗ ವ್ಯತ್ಯಾಸ ಒಂದೇ ಆಗಿರುತ್ತೋ ಅದನ್ನು ಸಾಮಾನ್ಯ ವ್ಯತ್ಯಾಸ ವ್ಯತ್ಯಾಸ ಒಂದೇ ಆಗಿದ್ದರೆ ಅದು ಸಾಮಾನ್ಯ ವ್ಯತ್ಯಾಸ ಇಂಗ್ಲೀಷಲ್ಲಿ ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ ಡಿ ಅನ್ನೋ ಅಕ್ಷರದಿಂದ ಅದನ್ನು ಸೂಚಿಸ್ತೀವಿ ಈ ಮೊದಲೇ ಸಂಖ್ಯೆ ಇದೆಯಲ್ಲ ಮೊದಲೇ ಸಂಖ್ಯೆ ಯಾವುದು ಹೇಳಿ ನೋಡೋಣ ಎರಡಲ್ವ ಅದನ್ನು ಮೊದಲ ಪದ ಇಲ್ಲೊಂದು ವಿಶೇಷ ಏನು ಅಂದರೆ ಸಮಾಂತರ ಶ್ರೇಣಿಯಲ್ಲಿನ ಸಂಖ್ಯೆಗಳಿಗೆ ನಾವು ಪದಗಳು ಅಂತ ಪದ ಬಳಸ್ತೀವಿ ಟರ್ಮ್ಸ್ ಅಂತ ಹಾಗಾದರೆ ಮೊದಲ ಸಂಖ್ಯೆ ಅಥವಾ ಮೊದಲ ಪದ ಯಾವುದು ಹೇಳಿ ಸರ್ ಅಷ್ಟು ಗೊತ್ತಾಗಲ್ವಾ ಸಂಖ್ಯೆಯಲ್ಲಿ ಫಸ್ಟ್ನೇದು ಎರಡು ಅದನ್ನು ಎ ಅನ್ನೋ ಅಕ್ಷರದಿಂದ ಗುರುತಿಸ್ತೀವಿ ಅರ್ಥ ಆಯ್ತಲ್ವಾ ಈಗ ನೋಡಿ ಒಂದು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ ಅದನ್ನು ಮೊದಲ ಪದವನ್ನು ನಾವು ಎ ಒನ್ ಅಂತ ಕರೀತೀವಿ ಅದು ಮೊದಲ ಪದ ಓದ್ಕೊಳ್ಬೇಕಾರೆ ಎ ಒನ್ ಎ ದೊಡ್ಡದಾಗಿ ಬರೀಬೇಕು ಕೆಳಗಡೆ ಸಫಿಕ್ಸಲ್ಲಿ ಬರೆದಿರುವಂಥ ಒಂದನ್ನು ಚಿಕ್ಕದಾಗಿ ಬರೀಬೇಕು ಎ ದೊಡ್ಡದಾಗಿ ಕೆಳಗಡೆ ಬರೆಯುವಂಥ ಸಫಿಕ್ಸ್ ಚಿಕ್ಕದಾಗಿ ಎ ಒಂದು ಮೊದಲ ಪದ ಫಸ್ಟ್ ಟರ್ಮ್ ಎ ಎರಡು ಎರಡನೇ ಪದ ಸೆಕೆಂಡ್ ಟರ್ಮ್ ಹಾಗೆ ಎ ಮೂರು ಎ ನಾಲ್ಕು ಹೀಗೆ ಹೋಗ್ತಾ ಹೋಗುತ್ತೆ ಅದರ ಕೊನೆಯ ಪದ ಹತ್ತನೇದು ಕಡೆದು ಅಂತ ಇಟ್ಕೊಡ್ರಪ್ಪ ಹಾಗಾದರೆ ಹತ್ತನೇನೇ ಕಡೆಯೂ ಅವನು ಹತ್ತನೇ ಪದ ಇಪ್ಪತ್ತಿದರೆ ಅಂತ ಇಟ್ಕೊಳ್ಳಿ ಜನ ಕಡೆಯೇ ಯಾರು ಇಪ್ಪತ್ತನೇನೇ ಕಡೆ ಪದ ಎನ್ ಜನ ಇದ್ದಾರಪ್ಪ ಕಡೆ ನಂಬರ್ ಯಾವುದು ಎನ್ನನೇ ಪದನೇ ಕಡೆ ಪದ ಆ ಎನ್ನನೇ ಪದ ಎ ಎನ್ ಅಂತ ಕರಿತೀವಿ ಇದು ಶ್ರೇಣಿ ಇದರಲ್ಲಿ ವ್ಯತ್ಯಾಸವನ್ನು ಗುರುತಿಸ್ಬೇಕಾರೆ ಯಾವಾಗಲೂ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನೇ ಕಳೀಬೇಕು ಅಂದರೆ ಎ ಟೂನಲ್ಲಿ ಎವನ್ನು ಕಳೀರಿ ಅದು ಅಷ್ಟೇ ಇರುತ್ತೋ ಎ ತ್ರೀನಲ್ಲಿ ಎ ಟೂ ಕಳೆದ್ರೂ ಅಷ್ಟೇ ಇರುತ್ತೆ ಹಾಗೆ ಎ ಫೋರಲ್ಲಿ ಎ ತ್ರೀ ಕೊನೆ ನಂಬರಲ್ಲಿ ಅದರ ಹಿಂದಿನ ನಂಬರ್ ಕಳೆದ್ರೆ ಅಷ್ಟೇ ಬರುತ್ತೆ ಅದನ್ನೇ ಸಾಮಾನ್ಯ ವ್ಯತ್ಯಾಸ ಅಂತ ಕರೆದಿದ್ದು ಅಲ್ವಾ ನಾನು ನಿಮಗೆ ಇನ್ನೊಂದು ರೀತಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಾಂತರ ಶ್ರೇಣಿ ಏನು ಅಂತ ಸರ್ ಸಮಾಂತರ ಶ್ರೇಣಿಯನ್ನು ಸುಲಭವಾಗಿ ಬರೆಯೋದು ಹೇಳ್ಕೊಡಿ ಸರ್ ನಮಗೆ ಭಾಳ ಆಗಿರಬೇಕು ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಹೇಳ್ಕೊಟ್ಟಂಗೆ ಹೇಳ್ಕೊಟ್ಬಿಡ್ಬೇಕು ಆಯ್ತಪ್ಪ ತೊಗೊಳಯ್ಯ ಒಂದು ನಂಬರ್ ಬರ್ಕೋಪ್ಪ ಸರ್ ಬರ್ಕೊಂಡಿದ್ದೀನಿ ಸರ್ ಮೂರು ಅದಕ್ಕೆ ಒಂದು ನಿರ್ದಿಷ್ಟವಾದ ನಂಬರು ಎರಡೆರಡನ್ನು ಕೂಡ್ತಾ ಹೋಗೋಣ ಅಂತ ತಿಳ್ಕೊಳಪ್ಪ ಕೂಡಪ್ಪ ಎರಡನ್ನು ಕೂಡಪ್ಪ ಸರ್ ಐದು ಎರಡು ಮತ್ತೆ ಕೂಡಪ್ಪ ಸರ್ ಏಳು ಮತ್ತೆ ಎರಡನ್ನು ಹಾಗೆ ಕೂಡ್ತಾ ಹೋದರೆ ಬರೋದೇ ಸಮಾಂತರ ಶ್ರೇಡಿ ಸರ್ ಇಷ್ಟೇನಾ ಒಂದು ನಂಬರ್ ಬರ್ಕೊಂಬಿಡೋದು ಯಾವ್ದಾರ ಒಂದು ನಂಬರ್ನ ಕೂಡ್ತಾ ಹೋದರೆ ಏನು ಸಂಖ್ಯೆಗಳು ಬರುತ್ತೋ ಅದನ್ನೇ ಸಮಾಂತರ ಶ್ರೇಡಿ ಅಂತ ಕರಿತೀವ ಹೌದಪ್ಪ ಈಗ ಎರಡನೇ ಉದಾಹರಣೆಗೆ ಹೋಗೋಣಪ್ಪ ಎರಡನೇ ಉದಾಹರಣೆಯಲ್ಲಿ ನೀವು ನಾಲ್ಕು ಅಂತ ಬರ್ಕೊಂಡಿದ್ದೀರಾ ಅಂತ ಇಟ್ಕೊಳಪ್ಪ ಈಗ ಮನಸ್ಸು ಮಾಡಿದ್ದೀರಾ ಮೂರು ಮೂರು ಕೊಡಬೇಕು ಅಂತ ಮನಸ್ಸು ಮಾಡಿದ್ದೀರ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿ ನಾಲ್ಕಕ್ಕೆ ಮೂರು ಕುಡಿದ್ರೆ ಓ ಈ ಸರ್ ಇದೇನು ಸರ್ ಹತ್ತನೇ ಕ್ಲಾಸಿನ ಲೆಕ್ಕ ಥರನೇ ಇಲ್ಲ ಇದು ಒಂದನೇ ಕ್ಲಾಸಿನ ಥರ ಇದೆ ಇದು ಸಣ್ಣ ವಿನ್ಯಾಸ ಪುಟಾಣಿ ಇನ್ನು ಮತ್ತೆ ಮತ್ತೆ ಮೂರು ನಾಲ್ಕು ಕುಡ್ತಾ ಹೋಗೋದು ಹತ್ತಕ್ಕೆ ಮೂರು ಕುಡಿದ್ರೆ ಹದಿಮೂರು ಹದಿಮೂರಕ್ಕೆ ಮೂರು ಕುಡಿದ್ರೆ ಹದಿನಾರು ತಿರ್ಗ ಮತ್ತೆ ಇನ್ನೊಂದು ಸಂಖ್ಯೆ ತಗೊಳ್ಳೋಣ ಏಳು ಅಂತ ಒಂದು ಸಂಖ್ಯೆ ತೆಗೆದುಕೊಳ್ಳೋಣ ಈಗ ತೀರ್ಮಾನ ಮಾಡಿದ್ದೀರ ಆರಾರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರ ನೀವೆಷ್ಟಾರು ಮಾಡ್ಕೊಳ್ಳಿ ಹಾಂ ಕುಡಿಯಪ್ಪ ಏಳು ಕಾರ್ ಕುಡಿದ್ರೆ ಹದಿಮೂರು ಮತ್ತೆ ತಿರ್ಗಿ ಆರನೇ ಕೊಡಬೇಕು ಅದೇ ನಂಬರೇ ಕೊಡ್ತಾ ಇರಬೇಕು ಬೇರೆ ನಂಬರ್ ಕೊಡಬಾರ್ದು ಇನ್ನೂ ಒಂದಿಷ್ಟು ಉದಾಹರಣೆ ತೊಗೊಳ್ಳೋಣಪ್ಪ ಮೊದಲೇ ನಂಬರ್ ಹನ್ನೊಂದು ಹ್ಞೂ ಈಗ ಕೂಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀರಾ ನಾಲ್ಕು ನಾಲ್ಕು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರ ಈಗ ಮುಂದಕ್ಕೆ ನೀವೇ ಬರಿತೀರಲ್ವಾ ಹನ್ನೊಂದಕ್ಕೆ ನಾಲ್ಕು ಕೊಡಿದ್ರೆ ಹದಿನೈದು ಹದಿನೈದಕ್ಕೆ ನಾಲ್ಕು ಕೊಡಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ನಾಲ್ಕು ಕೊಡಿದ್ರೆ ಇಪ್ಪತ್ತ ಮೂರು ಹಾಗೆ ಬರಿತಾ ಹೋಗ್ಬೋದು ಎಷ್ಟು ಬೇಕಾದ್ರೂ ಸಮಾಂತರ ಶ್ರೇಣಿ ಬರ್ಬೋದು ಎಲ್ಲ ಮಗ್ಗಿ ಸಮಾಂತರ ಶೆಡಿ ಅಲ್ವಾ ಈಗ ಮೂವತ್ತು ಅಂತ ತಗೊಂಡಿದ್ದೀರ ಇಲ್ಲೊಂದು ವಿಶೇಷ ಇದೆ ಗಮನಸೆ ಇದಕ್ಕೆ ನಾನು ಮೈನಸ್ ಐದನ್ನು ಕೊಡ್ತೀನಿ ಇದೇನು ಸರ್ ಇದು ಪ್ಲಸ್ ಐದನ್ನು ಕೂಡ ಸರಿ ಮೈನಸ್ ಹೇಗೆ ಕೊಡ್ತೀರಾ ನೋಡಿ ಪುಟಾಣಿ ಮೈನಸ್ ಐದನ್ನು ಕೂಡೋದು ಅಂದರೂ ಒಂದೇನೇ ಐದನ್ನು ಕಳೆಯೋದು ಅಂದರೂ ಒಂದೇನೇ ಅಲ್ವಾ ನೋಡಿ ಕಳೀತಾ ಹೋಗೋಣ ಈಗ ನಾನು ಕೊಡ್ತಾ ಇದ್ದೀನಿ ಮೈನಸ್ ಐದನ್ನೇ ಕೊಡ್ತಾ ಇರೋದು ಮೂವತ್ತಕ್ಕೆ ಮೈನಸ್ ಐದು ಕೊಡಿದ್ರೆ ಇಪ್ಪತ್ತೈದು ತಿರ್ಗಾ ಮೈನಸ್ ಐದು ಕುಡಿದ್ರೆ ಇಪ್ಪತ್ತು ಓಹ್ ಕಡಿಮೆ ಮಾಡ್ತಾ ಬೇಕಾದ್ರೂ ಬರ್ಬೋದಾ ಸರ್ ಹಾಗಾದರೆ ಏರಿಕೆ ಕ್ರಮದಲ್ಲಿ ಬೇಕಾದ್ರೂ ಬರಿಬೋದು ಇಳಿಕೆ ಕ್ರಮದಲ್ಲಿ ಬೇಕಾದ್ರೂ ಬರಿಬೋದು ಏರಿಕೆ ಕ್ರಮದಲ್ಲಿ ಬರೆದಾಗ ಡಿನ ಬೆಲೆ ಪ್ಲಸ್ ಆಗುತ್ತೆ ಹೆಚ್ಚು ಮಾಡ್ತಾ ಇದ್ದೀರಿ ಅಲ್ವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಡಿನ ಬೆಲೆ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಡಿ ಇಸಿಕೋಸ್ಟು ಮೈನಸ್ ಆಗುತ್ತೆ ಸಿಂಪಲ್ ಅಲ್ವಾ ಹಾಗಾದರೆ ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಹೇಳ್ಬೋದಾ ಥರದಲ್ಲಿ ಹೇಳ್ಬೋದಾ ಅವಾಗಲೇ ಏನು ಹೇಳಿದ್ರೆ ಯಾವುದಾದ್ರೂ ಎರಡು ಸಂಖ್ಯೆ ಅದರಲ್ಲಿರುವ ಯಾವುದೇ ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿಬಿಟ್ರೆ ಸರ್ ಅಸಮಾಂತರ ಶ್ರೇಣಿ ಇನ್ನೊಂದು ರೀತಿಯಲ್ಲೂ ಹೇಳ್ಬೋದಲ್ವ ಒಂದು ನಿರ್ದಿಷ್ಟವಾದ ಮೊದಲೇ ಸಂಖ್ಯೆ ಬರ್ಕೊಂಬಿಡೋದು ಅದೊಂದನ್ನು ಬಿಟ್ಟು ಇನ್ನು ಮುಂದಿನ ಸಂಖ್ಯೆ ಬಡೀಬೇಕು ಅಂದರೆ ಹಿಂದಿನ ಸಂಖ್ಯೆಗೆ ಒಂದೇ ಸಂಖ್ಯೆ ಕುಡ್ಕೊಂಡು ಹೋಗ್ಬೇಕು ಆ ರೀತಿ ಬರೆಯೋ ಪಟ್ಟಿಗೆ ಸಮಾಂತರ ಶ್ರೇಣಿ ಇದು ಸ್ವಲ್ಪ ಭಾಷೆನ ಚೆನ್ನಾಗಿ ಬಳಸಿ ಹೇಳೋದಾದರೆ ಮೊದಲ ಪದವನ್ನು ಹೊರತುಪಡಿಸಿ ಎಷ್ಟು ಚೆನ್ನಾಗಿದೆ ನೋಡಿ ಮೊದಲ ಸಂಖ್ಯೆ ಒಂದು ಬಿಟ್ಟು ಸಂಖ್ಯೆಯನ್ನು ಪದ ಅಂತ ಕರಿತೀವಿ ಅಂತ ಹೇಳಿದ್ದೀವಿ ಮೊದಲ ಪದವನ್ನು ಬಿಟ್ಟು ಮೊದಲ ಸಂಖ್ಯೆಯನ್ನು ಹೊರತುಪಡಿಸಿ ಪ್ರತಿಯೊಂದು ಸಂಖ್ಯೆಯನ್ನು ಮುಂದಿನ ಸಂಖ್ಯೆಯನ್ನು ಪಡಿಬೇಕಾದರೆ ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸೋದ್ರಿಂದ ಬರಿಬಹುದಾದ ಸಂಖ್ಯಾಪಟ್ಟಿನೇ ಸಮಾಂತರ ಶ್ರೇಣಿ ಎಷ್ಟು ಸುಲಭ ಅಲ್ವಾ ಸಮಾಂತರ ಶ್ರೇಣಿ ಅಂದರೆ ನೋಡಿ ಕ್ಯಾಲೆಂಡರ್ನೊಂದ್ಸಲಿ ನೋಡ್ಕೊಂಬನ್ನಿ ಅದು ಸಮಾಂತರ ಶ್ರೇಣಿನಲ್ಲಿ ಇದೆಯಾ ನೋಡ್ಕೊಳ್ಳಿ ಪ್ರತಿಯೊಂದು ಅಡ್ಡ ಸಾಲುಗಳನ್ನೆಲ್ಲ ನೋಡ್ಕೊಳ್ಳಿ ಪ್ರತಿಯೊಂದು ಕಂಬ ಸಾಲುಗಳನ್ನೆಲ್ಲ ನೋಡ್ಕೊಳ್ಳಿ ಆ ಸಮಾಂತರ ಶ್ರೇಡಿ ಇದೆಯಲ್ವ ನೋಡಿ ಹೌದು ಸರ್ ಒಂದು ಎರಡು ಮೂರು ನಾಲ್ಕು ಸಮಾಂತರ ಶ್ರೇಡಿ ಐದು ಆರು ಏಳು ಎಂಟು ಮದ್ದಲ್ಲಿ ಬೇಕಾದ್ರೆ ತೊಗೊಟ್ರಪ್ಪ ಎಂಟು ಒಂಬತ್ತು ಹತ್ತು ಸರ್ ಮಾಡ್ತೀವಿ ತಡ್ರಿ ಸರ್ ಮದ್ ಮಧ್ಯೆ ಒಂದು ನಂಬರ್ನ ತೆಗೆದು ಬಿಡ್ತೀವಿ ಐದು ಆರು ತೊಗೊಳಲ್ಲ ಸರ್ ಏಳು ಎಂಟು ತೊಗೊಳಲ್ಲ ಸರ್ ಒಂಬತ್ತು ಅದು ಸಮಾಂತರ ಶ್ರೇಡಿನೇ ಸರ್ ಎರಡೆರಡು ನಂಬರ್ ಬಿಟ್ಟು ಹೋಗ್ತೀನಿ ಮೂರು ಮೂರು ನಂಬರ್ ಗೊತ್ತಾಗೋಯಿತು ಹೀಗೆ ಬನ್ನಿ ಕಂಬ ಸಾಲುಗಳಲ್ಲಿ ಗಮನಿಸಿ ಎಲ್ಲ ಭಾನುವಾರ ನೋಡಿ ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ಏನು ಹೇಳಿ ಹಾಂ ಹಾಂ ವ್ಯತ್ಯಾಸ ಏಳೇಳು ಗೊತ್ತಿದೆ ವಾರಿಗೆ ಏಳು ದಿವಸ ಇದೆ ಅಂತ ಅಥವಾ ಏಳೇಳನ್ನು ಕೂಡ್ತಾ ಹೋದರೆ ಮುಂದಿನ ಸಂಖ್ಯೆ ಬರುತ್ತೆ ನನಗೆ ಚಿಕ್ಕ ವಯಸ್ಸಲ್ಲಿ ಮಗ್ಗಿ ಗಟ್ ಮಾಡಬೇಕಾದ್ರೆ ನಂಗೆ ಸ್ವಲ್ಪ ಗಟ್ ಮಾಡೋ ಅಭ್ಯಾಸ ಕಡಿಮೆ ನಾನೇನು ಮಾಡ್ತಿದ್ದೆ ಮದ್ದಿನ ಸಂಖ್ಯೆ ನಾಪ್ಕ ಇಟ್ಕೋತಿದ್ದೆ ಹೇಗೇಳಿ ಈಗ ಹದಿನೈದು ಇಲ್ಲ ಎಪ್ಪತ್ತೈದು ಹದಿನೈದು ಹದಿನೈದು ಕುಡಿದ್ರೆ ಮಗಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಲ್ವಾ ಮುಂದಿನ ಹದಿನೈದು ಆರ್ಲ ಯಾರ ಕೇಳಿಬಿಟ್ರೆ ಹದಿನೈದು ಆರ್ಲ ಅಂದ್ಬಿಟ್ಟು ಎಪ್ಪತ್ತೈದಕ್ಕೆ ಹದಿನೈದು ಕೊಡ್ಬಿಟ್ರೆ ತೊಂಬತ್ತು ಅಂತ ಹೇಳ್ತಾ ಇದ್ದೆ ಈ ರೀತಿ ನಾನು ಸುಲಭ ಮಾಡ್ಕೊಂಡಿದ್ದೆ ನೋಡಿ ಇದು ಅದೇ ಥರನೇ ಮುಂದಿನ ಸಂಖ್ಯೆ ಬೇಕು ಅಂದರೆ ಜಸ್ಟ್ ಕೂಡ್ತಾ ಹೋಗೋದು ಅರಿಂದ ಕ್ಯಾಲೆಂಡ್ರಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಸಮಾಂತರ ಶ್ರೇಣಿಗೆ ಉದಾಹರಣೆಗಳು ಈಗೊಂದು ತಮಾಷೆಪ್ಪ ಆಟ ನಾನು ಕೆಲವು ಸಂಖ್ಯೆಗಳನ್ನು ಕೊಡ್ತೀನಿ ನೋಡಿ ಅವು ಇದು ಸಮಾಂತರ ಶ್ರೇಡಿ ಹೌದು ಅಲ್ವಾ ಫಸ್ಟು ಗೊತ್ತು ಬಿಡಿ ಸರ್ ಎಂಟರಲ್ಲಿ ಮೂರು ಹೋದರೆ ಐದು ಹದಿಮೂರಲ್ಲಿ ಎಂಟು ಹೋದರೂ ಐದು ಹದಿನೆಂಟರಲ್ಲಿ ಹದಿಮೂರು ಹೋದರೂ ಐದು ಐದು ಐದನ್ನು ಕೊಡ್ತಾ ಹೋಗಿದ್ದೀರಾ ಮೂರಕ್ಕೆ ಅಷ್ಟೇ ತಾನೇ ಸಮಾಂತರ ಶ್ರೇಡಿ ಇದು ಪರಿಮಿತನ ಅಪರಿಮಿತನ ಇದ್ಯಾವುದು ಸರ್ ಭಾಷೆ ಫೈನೈಟ್ ಅಥವಾ ಇನ್ಫೈನೈಟ್ ಅಂದರೆ ಏನು ಎಣಿಸಬಹುದಾದ ಸಂಖ್ಯೆಗಳಿದ್ದರೆ ಒಂದು ಶ್ರೇಡಿನಲ್ಲಿ ಅದು ಪರಿಮಿತಪ್ಪ ಅನಂತವಾದ ಸಂಖ್ಯೆಗಳಿವೆ ಎಣಿಸೋದಕ್ಕಾಗಲಷ್ಟು ಸಂಖ್ಯೆಗಳಿವೆ ಕೊನೆ ಸಂಖ್ಯೆ ಇಲ್ಲವೇ ಇಲ್ಲ ಅದು ಅಪರಿಮಿತ ಈಗ ಹೇಳೋದು ಪರಿಮಿತನ ಅಪರಿಮಿತನ ಸರ್ ಅಲ್ಲಿ ಮೂರು ಚುಕ್ಕೆ ಇಟ್ಟಿದ್ದೀರಲ್ಲ ಸರ್ ಕಾಮ ಆದಮೇಲೆ ಅದರ ಅರ್ಥ ಏನು ಸರ್ ಮೂರು ಕಮ ಎಂಟು ಕಾಮ ಹದಿಮೂರು ಕಾಮ ಹದಿನೆಂಟು ಕಾಮ ಇದು ಹೀಗೆಯೇ ಮುಂದುವರಿಯುತ್ತದೆ ಅಂತ ಇದು ಯಾವ ಸುಂದರವಾದ ವಿನ್ಯಾಸ ಇದೆಯೋ ಯಾವ ರೀತಿನಲ್ಲಿ ಬರೆದಿದ್ದೀರೋ ಅದು ಹಾಗೇ ಮುಂದುವರಿಯುತ್ತದೆ ಇಟ್ ಕಂಟಿನ್ಯೂಸ್ ಲೈಕ್ ದಿಸ್ ಅಂತ ಅದರ ಅರ್ಥ ಎಕ್ಸೆಟ್ರಾ ಅಂತ ಹೇಳಬೇಡಿ ಚೆನ್ನಾಗಿರಲ್ಲ ಅದು ಇಟ್ ಕಂಟಿನ್ಯೂಸ್ ಲೈಕ್ ದಿಸ್ ಇದು ಹೀಗೆಯೇ ಮುಂದುವರಿಯುತ್ತದೆ ಈಗ ಹೇಳಿ ನನ್ನ ಕ್ವಶನ್ಗೆ ಪರಿಮಿತನ ಅಪರಿಮಿತನ ಸಾರ್ ಕೊನೆ ಸಂಖ್ಯೆ ಇಲ್ಲ ಸರ್ ಇದು ಹೀಗೇ ಮುಂದುವರಿತಾ ಇರುತ್ತೆ ಎಲ್ಲಿವರೆಗೂ ಬೇಕಾದ್ರೂ ಬರ್ಕೋಬೋದು ಆದ್ದರಿಂದ ಇದು ಅಪರಿಮಿತ ಸಮಾಂತರ ಶ್ರೇಣಿ ಹಾಗಾದರೆ ಅಪರಿಮಿತ ಅಂದರೆ ಗೊತ್ತಾಯ್ತಲ್ಲ ಅದರಲ್ಲಿ ಎಣಿಸಲು ಅಸಾಧ್ಯವಾದ ಸಂಖ್ಯೆಗಳಿವೆ ಕೊನೆ ಸಂಖ್ಯೆ ಇಲ್ಲ ಈಗ ನಾನು ಹೆಚ್ಚು ಮಾತಾಡಲ್ಲಪ್ಪ ಎರಡನೇದು ಹೇಳ್ಬಿಡಿಯಪ್ಪ ಪರಿಮಿತನ ಅಪರಿಮಿತನ ಆಹಾ ಬಂದೋಯ್ತು ಏನು ಹೇಳಿ ಆ ಸಂಖ್ಯೆ ಏನು ಹೇಳಿ ಮುಂದುವರಿಯುತ್ತೆ ಅಂದ್ಬಿಟ್ಟು ಕೊನೆಯಲ್ಲಿ ಹತ್ತು ಇದೆಯಲ್ಲ ಅದರಲ್ಲಿ ಇನ್ನು ಯಾರು ಬರೆಯೋರು ಅಂತ ಕೈನೋಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಆ ಮುಂದಿನ ಸಂಖ್ಯೆಗಳಿಗೆಲ್ಲ ಮೂಚುಕ್ಕೆ ಇಟ್ಬಿಟ್ರೆ ಇದು ಹೀಗೇ ಮುಂದುವರಿತಾ ಹೋಗುತ್ತೆ ಕೊನೆ ಸಂಖ್ಯೆ ನೋಡಿ ಆ ಕೊನೆ ಸಂಖ್ಯೆ ಹತ್ತು ಅದೊಂದು ಸಾಕಾಗುತ್ತೆ ಅಲ್ವಾ ಇದಕ್ಕೆ ಕೊನೆ ಸಂಖ್ಯೆ ಇದೆ ಎಸ್ ಸಂಖ್ಯೆ ಇದೆ ಅಂತ ಎಣಿಸ್ಬೋದು ಆರಿಂದ ಇದು ಪರಿಮಿತ ಸಮಾಂತರ ಶ್ರೇಣಿ ಈಗ ಹೇಳ್ರಪ್ಪ ಸರ್ ಇರದೇ ಐದು ನಂಬರು ಇದರಲ್ಲಿ ಏನು ದೊಡ್ಡ ಸ್ಥಿಕೆ ಇದೆ ಅಲ್ವಾ ಆರಿಂದ ಇದು ಪರಿಮಿತ ಸಮಾಂತರ ಶ್ರೇಣಿ ಈಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಯಿತು ಈಗ ನಾವೇನು ಮಾಡೋಣ ಅಂತಂದರೆ ಒಂದು ಸಮಾಂತರ ಶ್ರೇಣಿನ ನಾನು ಕೊಡ್ತೀನಿ ಅದರ ಮೊದಲ ಪದ ಯಾವುದು ಅಂತ ಹೇಳಬೇಕು ಮತ್ತು ವ್ಯತ್ಯಾಸ ಅದು ಸಮಾಂತರ ಆಗಿರೋದ್ರಿಂದ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ವ್ಯತ್ಯಾಸ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಅದಕ್ಕೆ ನಾನು ಪದ ಬಳಸಿರೋದು ಸಾಮಾನ್ಯ ವ್ಯತ್ಯಾಸ ನೀವೇ ಹೇಳ್ತೀರಾ ಸರಿ ಇಷ್ಟು ಗೊತ್ತಾಗಲ್ವ ನಮಗೆ ಹೇಳಿಪ್ಪ ಒಂದು ಸಲ ನೋಡ್ಬಿಡೋಣ ಸಮಾಧಾನ ಆಗಲಿ ಎರಡು ಬೈ ಏಳು ಇದರಲ್ಲಿ ಮೊದಲ ಪದ ಯಾವುದು ಹೇಳಿ ಸರಿ ಎರಡು ಬೈ ಏಳು ಸಾಮಾನ್ಯ ವ್ಯತ್ಯಾಸ ಎಷ್ಟು ಏನು ಕೊಡ್ತಾ ಇದ್ದೀರಾ ಮುಂದಿನ ಸಂಖ್ಯೆ ಬರಬೇಕು ಅಂದರೆ ವ್ಯತ್ಯಾಸ ಎಷ್ಟು ಎರಡು ಬೈ ಏಳರಲ್ಲಿ ಎರಡು ಬೈ ಏಳು ಕಳೆದ್ರೆ ಸರ್ ಸೊನ್ನೆ ಹಾಗಾದರೆ ಇದೂ ಥರನೂ ಬರಿಬೋದಾ ಅಯ್ಯೋ ಹಾಗಾದ್ರೆ ಸಮಾಂತರ ಶ್ರೇಣಿ ಮೊದಲೇ ಈ ಥರ ಹೇಳ್ಬಿಟ್ಟಿದ್ರೆ ನಾವು ಎರಡು 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 ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಅರ್ಧ 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 ಮುಖಾಲು 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 ಅಂತ ಎಷ್ಟು ಬೇಕಾದ್ರೂ ಬರೆದ್ಬಿಡ್ತಿದ್ರಿ ಹೌದು ಅವೆಲ್ಲವೂ ಕೂಡ ಸಮಾಂತರ ಶ್ರೇಣಿನೇ ಆಯಿತಾ ಯಾಕೆಂದರೆ ವ್ಯತ್ಯಾಸ ಸೊನ್ನೆ ಚೆನ್ನಾಗಿದೆ ಅಲ್ವಾ ಇದು ನೆಕ್ಸ್ಟ್ ಮುಂದಿನ ಉದಾಹರಣೆ ನೋಡಿ ಮುಂದಿನ ಉದಾಹರಣೆಯಲ್ಲಿ ಏನೋ ವಿಶೇಷತೆ ಇದೆ ಇದನ್ನೇನು ಅಂತ ಹೇಳೋಕ್ಕಾಗತ್ತಾ ಮೊದಲ ಪದ ಯಾವುದು ಸರ್ ಅಷ್ಟು ಗೊತ್ತಾಗಲ್ವಾ ಸರ್ ಮೊದಲೇ ಸಂಖ್ಯೆ ಯಾವುದಿರುತ್ತೋ ಅದು ಮೊದಲ ಪದ ಯಾವುದು ಹೇಳಿ ಸರ್ ಒಂದು ಪಾಯಿಂಟ್ ಐದು ಅದನ್ನು ಎ ಅನ್ನೋ ಅಕ್ಷರದಿಂದ ಸೂಚಿಸ್ತೀವಿ ವ್ಯತ್ಯಾಸ ಎಷ್ಟು ಹೇಳಿ ಮೂರುವರೆನಲ್ಲಿ ಒಂದೂವರೆ ಕಳೆದ್ರೆ ಒಂದೂವರೆ ಅಲ್ವಾ ಮುಂದಿನ ಸಂಖ್ಯೆ ನೋಡೋಣ ಮುಂದಿನ ಸಂಖ್ಯೆ ನೋಡಿ ರೂಟ್ ಏಳು ಮೂರು ರೂಟ್ ಏಳು ಐದು ರೂಟ್ ಏಳು ಹಾಗಾದರೆ ಮೊದಲ ಸಂಖ್ಯೆ ಯಾವುದು ಎ ಇಸ್ ಈಕ್ವಲ್ಸ್ ರೂಟ್ ಏಳು ವ್ಯತ್ಯಾಸ ಮೂರು ರೂಟ್ ಏಳರಲ್ಲಿ ಒಂದು ರೂಟ್ ಏಳು ಕಳೆದ್ರೆ ಮೂರು ಎಕ್ಸಲ್ಲಿ ಒಂದು ಎಕ್ಸ್ ಕಳೆದ್ರೆ ಅಂತೀವಲ್ಲ ಹಾಗೆ ಕಳೆದ್ರೆ ಬರೋದೆ ಎರಡೂ ರೂಟ್ ಏಳು ಹಾಗಾದರೆ ಇದರಿಂದ ನಾವು ಏನು ತಿಳ್ಕೊಂಡ್ವಿ ಅಂತಂದರೆ ಅಲ್ಲಿ ಬರ್ತಾ ಇದೆಯಲ್ಲ ಸಂಖ್ಯೆಗಳು ಅವು ಎ ಮತ್ತು ಡಿ ಎಲ್ಲ ಗುರುತಿಸ್ತಾ ಇದ್ದೀರಲ್ಲ ಅವು ನೋಡಿ ಧನ ಸಂಖ್ಯೆ ಆಗಿರ್ಬೋದು ಋಣ ಸಂಖ್ಯೆ ಆಗಿರ್ಬೋದು ಸೊನ್ನೆ ಕೂಡ ಆಗಿರ್ಬೋದು ಭಾಗಲಬ್ಧ ಬೇಕಾದ್ರೂ ಆಗಿರ್ಬೋದು ಅಭಾಗಲಬ್ಧ ಬೇಕಾದ್ರೂ ಆಗಿರ್ಬೋದು ಅದರಿಂದ ಅವು ವಾಸ್ತವ ಸಂಖ್ಯೆಗಳು ಅಂತ ಕರೀತಾರೆ ಮಕ್ಕಳೇ ಎ ಡಿ ಯಾವುದೇ ಬೆಲೆ ಬೇಕಾದರೂ ಆಗಿರ್ಬೋದು ಹಾಂ ಇನ್ನೊಂದಿಷ್ಟು ವ್ಯತ್ಯಾಸವನ್ನು ಮುಂದುವರ್ಸೋಣಪ್ಪ ಇಲ್ಲೊಂದು ವಿಶೇಷವಾದಂಥ ಲೆಕ್ಕ ಇದೆ ಗಮನಿಸಿ ನೋಡೋಣ ಮೂರು ಒಂದು ಮೈನಸ್ ಒಂದು ಇಳಿಕೆ ಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಇದೆಯಾ ಸರ್ ಇಳಿಕೆ ಕ್ರಮದಲ್ಲಿದೆ ಅದರಿಂದ ಡಿ ಬೆಲೆ ಏನಾಗಬೇಕು ಮೈನಸ್ ಆಗಬೇಕು ಮೂ ಒಂದರಲ್ಲಿ ಮೂರು ಕಳೆದ್ರೆ ಮೈನಸ್ ಎರಡು ನೋಡಿ ಮೈನಸ್ ಐದು ಮೈನಸ್ ಒಂದು ಮೂರು ಏಳು ಏನಾಗ್ತಾ ಇದೆ ಸರ್ ಏರಿಕೆ ಕ್ರಮದಲ್ಲಿದೆ ಸರ್ ಡಿನ ಬೆಲೆ ಏನಾಗಬೇಕು ಪ್ಲಸ್ ನೋಡಿ ಕಳಿಯಬೇಕಾದ್ರೂ ಒಂಚೂರು ಗಮನಿಸಿ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಅದರಲ್ಲಿ ಮೈನಸ್ ಒಂದರಲ್ಲಿ ಕಳೀಬೇಕು ಮೈನಸ್ ಏನನ್ನು ಕಳೀಬೇಕು ಇಲ್ಲಿ ನೋಡಿ ಇಲ್ಲಿ ಅಲ್ವಾ ಆ ಇದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಐದರಲ್ಲೂ ಒಂದು ಕಳೆದ್ರೆ ನಾಲ್ಕು ಅಲ್ವಾ ಅರ್ಥ ಆಯ್ತಲ್ವಾ ಈಗ ಮುಂದಿನ ಚಿತ್ರಕ್ಕೆ ಹೋಗೋಣ ಈ ಕೆಳಗಿನ ಸಮಾಂತರ ಶ್ರೇಣಿಗಳೇ ಹೌದಾ ಅಲ್ವಾ ಅಂತ ಹೇಳಬೇಕಪ್ಪ ಯಾವ ಮಹಾ ಕೆಲಸ ಸರ್ ನಮಗೆ ತುಂಬ ಸುಲಭವಾಗಿ ಹೇಳಿಬಿಡ್ತೀವಿ ನೋಡೋಣ ಪ್ರಯತ್ನ ಪಡೋಣ ಈ ಕೊಟ್ಟಿರುವಂಥ ಶ್ರೇಡಿ ಸಮಾಂತರ ಶ್ರೇಡಿ ಹೌದಾ ಅಲ್ವಾ ಅಂತ ಹೇಳಬೇಕಪ್ಪ ಗೊತ್ತಲ್ಲ ಏನು ಮಾಡೋದು ಅಂತ ಬನ್ನಿ ನೋಡೋಣ ಆರಲ್ಲಿ ಮೂರು ಕಳೆದ್ರೆ ಸರ್ ಮೂರು ಸರ್ ಇನ್ನು ಮುಂದಿನ ಎರಡು ಕ್ರಮಾನುಗತ ಸಂಖ್ಯೆ ತೆಗೆದುಕೊಳ್ಳೋಣ ಅಂದರೆ ಎ ತ್ರೀ ಮತ್ತು ಎ ಟು ಹತ್ತರಲ್ಲಿ ಆರು ಕಳೆದ್ರೆ ಸರ್ ನಾಲ್ಕು ಸ್ವಲ್ಪ ಸ್ವಲ್ಪ ಸರಿ ಸರ್ ಆರಲ್ಲಿ ಮೂರು ಕಳೆದ್ರೆ ಮೂರು ಹತ್ತರಲ್ಲಿ ಆರು ಕಳೆದ್ರೆ ನಾಲ್ಕು ಸರ್ ಬೇರೆ ಬೇರೆ ಸರ್ ಬೇರೆ ಬೇರೆ ಆದ್ದರಿಂದ ಇದು ಹ್ಞೂ 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 ಸಮಾಂತರ ಶ್ರೇಣಿ ಅಲ್ಲ ಈಗ ಎರಡನೇ ಉದಾಹರಣೆಗೆ ಹೋಗೋಣ ಎರಡನೇ ಉದಾಹರಣೆನ ನಿಮಗೆ ಕೊಡ್ತೀನಿ ಮುಂದಿನ ಸಂಖ್ಯೆ ಹೇಳ್ರಪ್ಪ ಹದಿನೆಂಟರಲ್ಲಿ ಮೂರು ಮೂರು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೀವಿ ಹದಿನೆಂಟರಲ್ಲಿ ಮೂರು ಕಡಿಮೆ ಮಾಡಿದ್ರೆ ಅಂದರೆ ಮೈನಸ್ ಮೂರನ್ನ ಸೇರಿಸ್ತಾ ಇದ್ದೀವಿ ಹೌದು ಕರೆಕ್ಟ್ ಇದು ಸಮಾಂತರ ಶ್ರೇಣಿ ಈಗ ಒಂದು ವಿಶೇಷತೆ ತಿಳ್ಕೊಳ್ಳೋಣ ಒಂದು ಸಮಾಂತರ ಶ್ರೇಣಿ ಬರ್ತಿದ್ದೀನಿ ಮೂರೊಂದು ಮಗ್ಗಿ ಶುರುವಾಗಿ ಬರ್ದಿದ್ದೀನಿ ಇದರಲ್ಲಿ ಮೊದಲ ಪದ ಎ ಒನ್ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಅದರಲ್ಲಿ ಕೊನೆಯದು ಸಂಖ್ಯೆ ಗೊತ್ತಿಲ್ಲದಿದ್ರೆ ಎನ್ನನೇ ಪದ ಅಂತ ಕರಿತೀವಿ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಎ ಒನ್ ಮೊದಲ ಪದ ಎ ಟು ಎರಡನೇ ಪದ ಎ ತ್ರೀ ಎ ಫೋರ್ ಹೀಗೆ ಕಡೆಯ ಪದ ಎ ಎನ್ ಇಲ್ಲೊಂದು ಚೂರು ಗಮನಿಸ್ಬೇಕಾದ್ರೂ ಅಂಶ ಏನು ಅಂತಂದರೆ ನೋಡಿ ಮಕ್ಕಳೇ ಇಲ್ಲಿ ಆ ಮೂರನೇದು ಅಂತ ಇದೆಯಲ್ಲ ಹಾಗಂದ್ರೇನು ಅದು ಎಷ್ಟನೇದು ಅಂತ ಹೇಳುತ್ತೆ ಇದೊಂದು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಒಂದನೇ ಚೇರ್ ಮೇಲೆ ಮಹಾನ್ ಭಾವರಾದಂಥ ಮೂರು ಕೂತಿದ್ದಾರೆ ಎರಡನೇ ಚೇರ್ ಮೇಲೆ ಆರು ಮೂರನೇ ಚೇರ್ ಮೇಲೆ ಒಂಬತ್ತು ಅಂದರೆ ಆ ಒಂದೊಂದು ಅನ್ನೋದು ಸ್ಥಾನ ಆ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದು ನಂಬರು ಆ ಸ್ಥಾನವನ್ನು ಎನ್ ಅಂತ ಕರಿತೀವಿ ಆಯ್ತಾ ಆ ಸ್ಥಾನವನ್ನು ಎನ್ ಅಂತ ಸೂಚಿಸ್ತೀವಿ ಎಷ್ಟನೆಯದು ಅನ್ನೋದು ಎನ್ ಅನ್ನೋದನ್ನು ಹೇಳುತ್ತೆ ಆ ಸ್ಥಾನದಲ್ಲಿರುವಂಥ ಸಂಖ್ಯೆ ಯಾವುದು ಅನ್ನೋದನ್ನ ಆಹಾ ಎ ಎನ್ ಹೇಳುತ್ತೆ ಈಗ ಮೂರನೇದು ಅನ್ನೋದು ಸ್ಥಾನ ಮೂರನೇ ಸ್ಥಾನದಲ್ಲಿರುವಂಥ ಸಂಖ್ಯೆ ಯಾವುದು ಎಷ್ಟನೇದು ಆ ಸಂಖ್ಯೆ ಯಾವ ಸಂಖ್ಯೆ ಅದು ಅದೇ ಎ ಎನ್ ಹಾಗಾದರೆ ಇಲ್ಲಿ ಎನ್ ಅನ್ನೋದು ಪದಗಳ ಸಂಖ್ಯೆ ಎಷ್ಟು ಜನ ಇದ್ದಾರೆ ಎಷ್ಟು ಸಂಖ್ಯೆಗಳಿವೆ ಎಷ್ಟು ಚೇರ್ಗಳಿವೆ ಅಂತ ಅದ್ರ ಮೇಲೆ ಕೂತಿರೋ ಮಹಾನ್ ಭಾವರು ಯಾರು ಅನ್ನೋದು ಎ ಎನ್ ಅಂತ ಅಂದರೆ ಗೊತ್ತಾಯ್ತಲ್ವ ಎನ್ಗೂ ಏನ್ಗೂ ಗೊತ್ತಾಯ್ತಲ್ಲ ಮರಿಬೇಡಿ ಮೇಲೆ ಮೊದಲೇ ಸ್ಥಾನ ಅದು ಎನ್ ಅದರಲ್ಲಿರುವಂತಹ ಸಂಖ್ಯೆ ಎ ಎನ್ ಈಗ ಉದಾಹರಣೆ ನೋಡಿ ಮೊದಲನೇ ನಂಬರು ಮೊದಲನೇ ಸ್ಥಾನ ಯಾರು ಸಂಖ್ಯೆ ಮೂರು ಹಾಂ ಗೊತ್ತಾಯಿತು ಬಿಡಿ ಸರ್ ಈಗ ಮುಂದಕ್ಕೆ ಹೋಗೋಣ ಈಗ ನಾನು ಈಗ ಒಂದು ಸಮಾಂತರ ಶ್ರೇಡಿ ಬರೀತೀನಪ್ಪ ಎರಡು ನಾಲ್ಕು ಆರು ಎಂಟು ಎರಡೊಂದು ಮಗ್ಗಿನೇನೇಪ್ಪ ಇದರ ಐವತ್ತನೇ ನಂಬರ್ ಯಾವುದು ಅಂತ ಹೇಳಬೇಕು ಸರ್ ನಮ್ಗೆ ಗೊತ್ತಾಗೋಯ್ತು ಸರ್ ನಾನು ಹೇಳ್ತೀನಿ ಸರ್ ಅಂತ ಇದ್ದೀರಾ ಹೇಳಿ ನೋಡೋಣ ಐವತ್ತೆರಡುಲ್ಲ ನೂರು ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರೆ ವೆರಿ ಗುಡ್ ಇನ್ನೊಂದು ಸಮಾಂತರ ಶ್ರೇಡಿ ಕೊಡ್ತೀನಿ ನೋಡೋಣ ಹೇಳಿ ಈ ಥರ ತಟ್ಟೆಗಳನ್ನು ಜೋಡಿಸಿದ್ದೀವಿ ಅಂತ ಇಟ್ಕೊಳ್ಳಿ ಇಲ್ಲಿ ನಂಬರ್ಗಳನ್ನು ಎರಡು ಐದು ಎಂಟು ಹನ್ನೊಂದು ಈಗ ಹೇಳಿ ಇದರ ಐನೂರ ಮೂವತ್ತಾರನೇ ಸಂಖ್ಯೆ ಯಾವುದು ಐನೂರನೇ ಮೂವತ್ತಾರನೇ ಸ್ಥಾನದಲ್ಲಿ ಎಷ್ಟು ತಟ್ಟೆಗಳನ್ನು ಜೋಡಿಸಿದ್ದಾರೆ ಅಂತ ನೀವು ಹೇಳಬೇಕು ಸ್ವಲ್ಪ ಟೈಮ್ ಆಗುತ್ತಲ್ಲ ಸರ್ ಬರ್ಕೊಂಡು ಹೇಳೋಣ ನಿಧಾನಕ್ಕೆ ಬರ್ಕೊಂಡು ಹಾಗೆಲ್ಲ ಮಾಡಬಾರ್ದು ಟಕ್ ಅಂತ ಹೇಳಬೇಕು ಸೊ ಗಣಿತ ಅಂದ್ರೆ ಸುಲಭ ಅಂತ ಹೌದಾ ಸರ್ ಗಣಿತ ಅಂದರೆ ಸುಲಭ ಅಂತ ಅಂದರೆ ಈ ಥರ ಸಮಸ್ಯೆಗಳು ಬಂದಾಗ ಅದನ್ನು ಸುಲಭವಾಗಿ ಕಂಡುಹಿಡಿಯೋದಕ್ಕೋಸ್ಕರ ನಾವು ಆ ವಿನ್ಯಾಸ ಇದೆಯಲ್ಲ ಅದೇನು ಸಾಮಾನ್ಯ ನಿಯಮಕ್ಕೊಳಪಟ್ಟಿದೆ ಅಂತ ಹೇಳ್ತೀವಲ್ಲ ಆ ಸಾಮಾನ್ಯ ನಿಯಮವನ್ನು ಬಳಸ್ಕೊಂಡು ಒಂದು ಎಲ್ಲ ಸಂಖ್ಯೆಗಳಿಗೂ ಅನ್ವಯಿಸುವಂತಹ ಒಂದು ಟರ್ಮ್ ಸಾಮಾನ್ಯ ಪದವನ್ನು ಕಂಡುಹಿಡಿತೀವಿ ಆ ನಿಯಮವನ್ನು ಉತ್ಸರ್ಜಿಸ್ತೀವಿ ಅದನ್ನೇ ನಿಮ್ಮ ಆಡುಭಾಷೆಯಲ್ಲಿ ನಾವು ಸೂತ್ರ ಅಂತ ಕರಿತೀವಿ ಬನ್ನಿ ಮಕ್ಕಳೇ ಆಗಾರೆ ಇದಕ್ಕೊಂದು ಸೂತ್ರ ಕಂಡು ಹಿಡಿದು ಬಿಡೋಣ ಅದ್ರ ಮುಖಾಂತರ ಟಕ್ ಅಂತ ಆನ್ಸರ್ ಹೇಳ್ಬೋದು ಇದಕ್ಕೆ ಬನ್ನಿ ನೋಡೋಣ ಸೂತ್ರ ಹಿಡಿಯೋಣ ನೋಡಿ ಮಕ್ಕಳೇ ಇಲ್ಲೊಂದು ಸಮಾಂತರ ಶ್ರೇಣಿಯನ್ನು ಬರ್ಕೊಂಡಿದ್ದೀನಿ ಮೊದಲ ಪದ ಮೂರು ಆಮೇಲೆ ನಾಲ್ಕು ನಾಲ್ಕನ್ನು ಸೇರಿಸ್ತಾ ಹೋಗಿದ್ದೀನಿ ಅದನ್ನು ಬರ್ಕೊಂಬಿಡೋಣ ಮೊದಲ ಪದ ಯಾವುದು ಎ ಒನ್ ಎರಡನೇ ಪದ ಎ ಟು ಎ ತ್ರೀ ಹಾಗೆ ಅದರ ಕೆಳಗಡೆನೂ ಗುರ್ತು ಹಾಕ್ಕೊಂಬಿಡೋಣ ಮಕ್ಕಳೇ ಹಾಂ ಯೋಚನೆ ಮಾಡಿ ಇದರ ಮೊದಲ ಪದ ಒಂದನೇ ಪದ ಎ ಒನ್ ಅಂತ ಬರಿತೀವಿ ಮಕ್ಕಳೇ ಅದು ಹೇಳಿ ಸರ್ ಅದನ್ನು ಎ ಅಂತ ಕರೆದ್ರೆ ಸಾಕು ಇನ್ನು ಮುಂದೆ ಮೊದಲ ಪದ ಅಂತ ಏನಾರ ಕರೆದ್ರೆ ಎ ಒನ್ ಅಂತ ಎಲ್ಲಿ ಬರುತ್ತೋ ಆ ಜಾಗದಲ್ಲಿ ಬರೀ ಎ ಅಂತ ಬರ್ಕೊಂಡ್ರೆ ಡೀಫಾಲ್ಟಾಗಿ ಅದು ಮೊದಲ ಪದ ಅಂತಲೇ ಅರ್ಥ ಸಾಕಲ್ವಾ ಯಾವುದು ಹೇಳಿ ನಮ್ಮ ಉದಾಹರಣೆನಲ್ಲಿ ಮೂರು ಈಗ ನನಗೆ ಮುಂದಿನ ಸಂಖ್ಯೆ ಬೇಕು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಪೂರ್ತಿ ಚಿತ್ರ ನೋಡ್ಕೊಳ್ಳಿ ಮುಂದಿನ ಗಮನಿಸ್ಕೊಳ್ಳಿ ಎ ಟೂ ಬೇಕು ನನಗೆ ಎರಡನೇ ಪದ ಬೇಕು ಅದಕ್ಕೇನು ಮಾಡ್ತೀವಿ ಮೊದಲ ಪದಕ್ಕೆ ಒಂದು ಡೀನ ಕೂಡಿದ್ರೆ ಸಾಕು ಮೂರಕ್ಕೆ ನಾಲ್ಕು ಕೂಡಿದ್ರೆ ಏಳು ಬರುತ್ತೆ ಅಲ್ವಾ ಹಾಗಾದರೆ ನನಗೆ ಮೂರನೇ ಪದ ಬೇಕಪ್ಪ ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ ಹನ್ನೊಂದು ಬೇಕಪ್ಪ ನಾನೇನು ಮಾಡೋಣ ಮೊದಲ ಪದ ಮೂರಕ್ಕೆ ನಾಲ್ಕು ಕೂಡಿದ್ರಿ ಏಳು ಬಂತು ತಿರ್ಗಾ ನಾಲ್ಕು ಕೂಡಿ ಹನ್ನೊಂದು ಬರುತ್ತೆ ಎಷ್ಟು ಸಲಿ ನಾಲ್ಕನ್ನ ಕೂಡಿದ್ರಿ ಎರಡು ಸಲಿ ಜನರಲ್ ಆಗಿ ಹೇಳೋಣ ಈಗ ಮೂರನೇ ಪದ ಬೇಕಪ್ಪ ಮೊದಲ ಪದಕ್ಕೆ ಒಂದು ಡಿ ಕೂಡಿದ್ರೆ ಎರಡನೇ ಪದ ಬರುತ್ತೆ ಇನ್ನೊಂದು ಡಿ ಕೂಡಿದ್ರೆ ಮೂರನೇ ಪದ ಬರುತ್ತೆ ಹಾಗಾದರೆ ಮೊದಲ ಪದಕ್ಕೆ ಎಷ್ಟು ಡಿ ಕೂಡಬೇಕು ಎರಡು ಡಿ ಕೂಡಬೇಕು ಹಾಗಾದರೆ ಹೇಳಿ ನೋಡ ನಾಲ್ಕನೇ ಪದ ಬೇಕು ಅಂದರೆ ಸರ್ ತುಂಬ ಸುಲಭ ಇದು ಸರ್ ಮೊದಲ ಪದ ಇದೆಯಲ್ಲ ಸರ್ ಅದಕ್ಕೆ ಮೂರು ಡಿ ಕೂಡಿದ್ರೆ ಸಾಕು ಹತ್ತನೇ ಪದ ಬೇಕು ಅಂದರೆ ಮೊದಲ ಪದಕ್ಕೆ ಒಂಬತ್ತು ಡಿ ಕೊಡಿದ್ರೆ ಸಾಕು ಹದಿನೈದನೇ ಪದ ಬೇಕು ಅಂದರೆ ಮೊದಲ ಪದಕ್ಕೆ ಹದಿನಾಲ್ಕು ಡಿ ಕೊಡಿದ್ರೆ ಸಾಕು ಸರ್ ಇಪ್ಪತ್ತೈದನೇ ಪದ ಬೇಕಪ್ಪ ಏನಿಲ್ಲ ಪುಟಾಣಿ ಮೊದಲ ಪದಕ್ಕೆ ಇಪ್ಪತ್ತ್ನಾಲ್ಕು ಡಿನ ಕೊಡಬೇಕು ಸರ್ ನನಗೆ ನೂರನೇ ಪದ ಬೇಕು ಸರ್ ತುಂಬ ಸುಲಭ ಕಣೋ ಎ ಮೊದಲ ಪದಕ್ಕೆ ತೊಂಬತ್ತೊಂಬತ್ತು ಡಿನ ಕುಡಿದ್ರಾಯಿತು ಹಾಗಾದರೆ ಯಾವುದೇ ಸಂಖ್ಯೆ ಆ ಯಾವುದೇ ಸಂಖ್ಯೆಯನ್ನು ಎ ಎನ್ ಅಂತ ಕರಿತೀವಿ ಮಕ್ಕಳೇ ಹಾಗಾದರೆ ಎ ಎನ್ ಬೇಕಪ್ಪ ನನಗೆ ಸರ್ ಒಂದು ಕಡಿಮೆ ಮಾಡಿಬಿಟ್ಟು ಕೊಡ್ಬಿಡಿ ಸರ್ ಮೊದಲ ಸಂಖ್ಯೆಗೆ ಎನ್ನಲ್ಲಿ ಒಂದು ಕಡಿಮೆ ಮಾಡಿ ಎನ್ ಮೈನಸ್ ಒಂದು ಇಂಟು ಡಿ ಅಲ್ಲಿ ಸ್ವಲ್ಪ ಗಮನಿಸ್ಕೊಳ್ಳಿ ಏ ನಾಲ್ಕಕ್ಕೆ ಮೂರು ಡಿಯನ್ನು ಕೊಡ್ತೀವಿ ಆ ಮೂರು ನೆನಂತ ಬರಿಬೋದು ನಾಲ್ಕು ಮೈನಸ್ ಒಂದು ಅಂತ ಬರ್ಕೋಬೋದಲ್ಲ ಸೂತ್ರಕ್ಕನ್ವಯಿಕ ಆಗೋ ಥರ ಆದ್ದರಿಂದ ಎ ಎನ್ ಬೇಕು ಅಂದರೆ ಗೊತ್ತಿಲ್ಲ ಅಂದರೆ ಮೊದಲ ಪದಕ್ಕೆ ಒಂದು ಕಡಿಮೆ ಅಪ್ಪ ಎನ್ ಮೈನಸ್ ಒಂದು ಇಂಟು ಡಿ ಇಷ್ಟೇ ಅಪ್ಪ ಇಡೀ ಪಾಠದ ಸಾರಾಂಶ ಇಡೀ ಪಾಠದಲ್ಲಿ ಬರುವಂಥ ಎಲ್ಲ ಲೆಕ್ಕಗಳನ್ನು ಈ ಸೂತ್ರದಿಂದ ಮಾಡ್ಬೋದು ತುಂಬ ಸುಲಭ ಸೂತ್ರ ಮಕ್ಕಳೇ ಗೊತ್ತಾಯ್ತಲ್ಲ ಹದಿನೈದನೇ ಪದ ಬೇಕು ಹೇಳಿ ಮೊದಲ ಪದಕ್ಕೆ ಹದಿನಾಲ್ಕು ಡಿ ಕೊಡೋದು ಇಪ್ಪತ್ತೊಂಬತ್ತನೇ ಪದ ಬೇಕು ಮೊದಲ ಪದಕ್ಕೆ ಇಪ್ಪತ್ತೆಂಟು ಡಿ ಕೊಡೋದು ಎರಡನೇ ಪದ ಬೇಕು ಮೊದಲ ಪದಕ್ಕೆ ಒಂದು ಕಡಿಮೆ ಎನ್ ಮೈನಸ್ ಒಂದು ಇಂಟು ಡಿ ಹಾಗಾದರೆ ಒಂಚೂರು ನೀಟಾಗಿ ಬರ್ಕೊಳೋಣ ದಯಮಾಡಿ ಇದು ಬಹಳ ಮುಖ್ಯವಾದಂಥದ್ದು ಸೂತ್ರ ನೋಡ್ಕೊಳ್ಳಿ ಏನು ಹೇಳಿ ಸಮಾಂತರ ಶೇಡಿನಲ್ಲಿ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಎ ಎನ್ ಈಸಿಕ್ವಸ್ಟು ಎ ಮುದ್ದಾದ ಮೊದಲ ಪದ ಪ್ಲಸ್ ಅದು ಕೂಡಬೇಕಪ್ಪ ಎಷ್ಟು ಡಿಗಳನ್ನು ಕೊಡಬೇಕಪ್ಪ ಎನ್ ಮೈನಸ್ ಒಂದು ಇಂಟು ಡಿನ ಕೊಡಬೇಕು ಓದ್ಕೊಳೋದು ಹೀಗೆ ಓದ್ಕೋಬೇಕಪ್ಪ ಎ ಎನ್ ಈಸ್ ಈಕ್ವಲ್ಸ್ಟು ಎ ಪ್ಲಸ್ ಆಫ್ ಎನ್ ಮೈನಸ್ ಒಂದು ಇಂಟು ಡಿ ಇನ್ನೊಂದು ಸರಿ ಹೇಳ್ತೀನಿ ಪ್ಲೀಸ್ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಆಫ್ ಎನ್ ಮೈನಸ್ ಒಂದು ಇಂಟು ಡಿ ಎಷ್ಟು ಈಸಿ ಇದೆಯಲ್ಲ ಇದರಲ್ಲಿ ಯಾವ್ದ್ಯಾವುದು ಅಂತ ಒಂಚೂರು ಬರ್ಕೊಳ್ಳಿ ಎ ಎನ್ ಅಂದರೆ ಎನ್ ಎನೆಯೇ ಪದ ಹದಿನೈದು ಇಪ್ಪತ್ತನೈದು ಒಂದನೇದು ಎಲ್ಲ ಯಾವ್ದು ಬೇಕಾದ್ರೂ ಆಗಿರ್ಬೋದು ಎ ಮೊದಲ ಪದ ಡಿ ಸಾಮಾನ್ಯ ವ್ಯತ್ಯಾಸ ಈಗ ಒಂದು ಮಾದರಿ ಸಮಾಂತರ ಶ್ರೇಣಿಯನ್ನು ಬರೆಯೋಣ ಸಮಾ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರೆಯೋಣ ಏನು ಸರ್ ಎಲ್ಲರಿಗೂ ಅನ್ವಯಿಸೋದು ಅಂತ ಅಷ್ಟೇ ನಾನು ಹೇಳಿ ನೋಡೋಣ ಮೊದಲ ಸಂಖ್ಯೆಯನ್ನು ಏನಂತ ಬರಿತೀವಿ ಸರ್ ಎ ಅಂತ ಬರಿತೀವಿ ಮುಂದಿನ ಸಂಖ್ಯೆ ಬೇಕು ಅಂದರೆ ಸರ್ ಡಿ ಡಿನ ಕೂಡ್ತಾ ಹೋಗ್ತೀವಿ ಎರಡನೇ ಸಂಖ್ಯೆ ಸರ್ ಎ ಪ್ಲಸ್ ಡಿ ಮೂರನೇ ಸಂಖ್ಯೆ ಎ ಪ್ಲಸ್ ಎರಡು ಡಿ ನಾಲ್ಕನೇ ಸಂಖ್ಯೆ ಸರ್ ಎ ಪ್ಲಸ್ ಐದನೇ ಸಂಖ್ಯೆ ಎ ಪ್ಲಸ್ ನಾಲ್ಕು ಡಿ ಹೀಗೆ ಹೋಗುತ್ತೆ ಸರ್ ಕಡೆಯ ಸಂಖ್ಯೆ ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ವೆರಿ ಗುಡ್ ಇಷ್ಟೇ ನೋಡ್ರಪ್ಪ ಇಡೀ ಪಾಠದ ಸತ್ಯಸಾರಾಂಶ ಎಲ್ಲ ಇಷ್ಟೇ ಮೊದಲೇ ಸಂಖ್ಯೆನ ಏನಂತೀವಿ ಡಿ 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 ಕೂಡ್ತಾ ಹೋದರೆ ಮುಂದಿನ ಸಂಖ್ಯೆ ಎಲ್ಲ ಬರ್ತಾ ಹೋಗುತ್ತೆ ಮೊದಲೇ ಸಂಖ್ಯೆ ಯಾವುದಾದ್ರು ಬರ್ಕೊಂಬಿಡೋದು ಒಂದು ನಿರ್ದಿಷ್ಟವಾದ ಸಂಖ್ಯೆನ ಕೂಡ್ತಾ ಹೋದರೆ ಸಮಾಂತರ ಶ್ರೇಣಿ ಬರುತ್ತೆ ಸಂಖ್ಯೆಗಳ ಪಟ್ಟಿ ಬರುತ್ತೆ ನೋಡ್ರಪ್ಪ ಇಷ್ಟೇ ಸಮಾಂತರ ಶ್ರೇಣಿ ಅಂದರೆ ಎ ಎನ್ ಈಕ್ವಲ್ಸ್ ಎಲ್ ಮೈನಸ್ ಆಫ್ ಎನ್ ಮೈನಸ್ ಒಂದು ಇಂಟು ಡಿ ಈ ಸೂತ್ರ ಯಾವುದು ಕಡೇ ಸಂಖ್ಯೆಯಿಂದ ಎಷ್ಟನೇ ಸಂಖ್ಯೆ ಬೇಕಾದರೆ ಇದನ್ನು ಯೋಚನೆ ಮಾಡಿ ಲೆಕ್ಕಗಳನ್ನು ಮಾಡ್ಕೋಬೋದು ಹೇಗೆ ಬರುತ್ತೆ ಅಂತೆಲ್ಲ ನೀವು ಬರಿತೀರಲ್ವ ಮುಂದಿನ ಸಂಖ್ಯೆಗೆ ಹೋಗೋಣ ಈಗೊಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದೀನಿ ಅದರಲ್ಲಿ ಹತ್ತನೇ ಸಂಖ್ಯೆ ಹೇಳಬೇಕಪ್ಪ ಬರೆಯೋಣ ಸ್ವಲ್ಪ ಬರವಣಿಗೆ ಕಲ್ತ್ಕೊಳ್ಳೋಣ ಎ ಒನ್ ಅಂದರೆ ಎ ಎ ಟು ಗುರ್ತು ಮಾಡ್ಕೊಂಡ್ವಿ ಅದರಲ್ಲಿ ಎ ಒನ್ ಅನ್ನೋದು ಎ ಅನ್ನೋದು ಮೊದಲ ಪದ ಮೂರು ವ್ಯತ್ಯಾಸ ಎಷ್ಟು ಸರ್ ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ವ್ಯತ್ಯಾಸ ನಾಲ್ಕು ನೀವು ಕಂಡುಹಿಡೀಬೇಕಾರದೇನು ಹತ್ತನೇ ಪದ ಕಂಡುಹಿಡಿಯಬೇಕು ಅಲ್ವಾ ಎನ್ ಇಸಿಕೋ ಅಷ್ಟು ಹತ್ತು ಸೂತ್ರ ಯಾವುದಾಗಬೇಕು ಈ ಕಡೆಯಿಂದ ಆಗಿರೋದ್ರಿಂದ ಎನ್ ಇಸಿಕೋ ಅಷ್ಟು ಎ ಪ್ಲಸ್ ಆಫ್ ಎನ್ ಮೈನಸ್ ಒಂದು ಇಂಟು ಟಿ ಸಬ್ಸಿಷನ್ ಮಾಡಿ ಸಬ್ಸುಷನ್ ಮಾಡಿ ಎ ಜಾಗದಲ್ಲಿ ಮೂರು ಬರಲಿ ಎನ್ ಜಾಗದಲ್ಲಿ ಹತ್ತು ಡಿ ಜಾಗದಲ್ಲಿ ನಾಲ್ಕು ನೋಡಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಮೊದಲು ಗುಣಿಸ್ಬೇಕು ಕಳೀರಿ ಬ್ರಾಕೆಟನ್ನು ಬಿಡಿಸ್ಕೊಳ್ಳಿ ಬಿಡಿಸಿ ಮೂರು ಹತ್ತರಲ್ಲೊಂದು ಹೋದರೆ ಒಂಬತ್ತು ಇಂಟು ನಾಲ್ಕು ಒಂಬತ್ತು ನಾಲ್ಕು ಮೂವತ್ತಾರು ಅದಕ್ಕೆ ಮೂರು ಕೊಡಿದ್ರೆ ಮೂವತ್ತೊಂಬತ್ತು ಸುಲಭವಾಗಿ ಹೇಳ್ಬೋದಲ್ವ ಮಕ್ಕಳೇ ತುಂಬ ಈಸಿ ಇದೆ ಅಲ್ವಾ ನಿಮಗೆ ಆ ಇವತ್ತು ಏನು ಕಲ್ತ್ವಿ ಅನ್ನೋದನ್ನು ಒಂದು ಸಲ ನಾಪಿಸ್ಕೊಳ ನೋಡಿಯಪ್ಪ ಮೊದಲು ಸಮಾಂತರ ಶ್ರೇಣಿ ಅಂದ್ರೇನು ಅಂತ ಹೇಳಿ ನೋಡೋಣ ಕರೆಕ್ಟ್ ನೀವು ಹೇಳ್ತೀರ ಸರಿ ಇದೆ ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿದ್ದರೆ ಅದು ಸಮಾಂತರ ಶ್ರೇಣಿ ಎಷ್ಟು ಸುಲಭ ಇದೆ ಅಲ್ವಾ ಅಲ್ವಾ ಈಗ ಇನ್ನೊಂದು ರೀತಿಯಲ್ಲಿ ಹೇಳೋಣ ಯಾಕೆ ಹೇಳಿ ಸಮಾಂತರ ಶ್ರೇಣಿಯನ್ನು ಬರೆಯೋದು ಹೇಗೆ ಅಂತ ಹಾಗೆ ಹೇಳಿ ನೋಡೋಣ ಮೊದಲ ಸಂಖ್ಯೆಯನ್ನು ಅಥವಾ ಹೊರತುಪಡಿಸಿ ಮುಂದಿನ ಸಂಖ್ಯೆಯನ್ನು ಪಡೆಯೋದಕ್ಕೆ ಒಂದು ನಿರ್ದಿಷ್ಟವಾದ ಸಂಖ್ಯೆಯನ್ನು ಕೂಡ್ತಾ ಹೋಗೋದರಿಂದ ಬರೀಬಹುದಾದ ಸಂಖ್ಯೆಯ ಪಟ್ಟಿ ಸಮಾಂತರ ಶ್ರೇಣಿ ಹಾಗಾದರೆ ಸಮಾಂತರ ಶ್ರೇಣಿನಲ್ಲಿ ಎನ್ನನೇ ಪದ ಕಂಡುಹಿಡಿಯೋ ಸೂತ್ರ ಹೇಳಿಯಪ್ಪ ನೋಡೋಣ ಈಗ ನನಗೆ ಕಡೇ ಸಂಖ್ಯೆಯಿಂದ ಬೇಕಪ್ಪ ಕಡೆಯ ಸಂಖ್ಯೆಯಿಂದ ಎನ್ನೇ ಪದ ಕಂಡು ಸೂತ್ರ ಹೇಳಬೇಕು ನೋಡಿ ಮಕ್ಕಳೇ ಇದು ನಿಮ್ಮ ಸಮಯ ಮುಂದಿನ ತರಗತಿಗಾಗಿ ನಾನು ಕಾಯ್ತಾ ಇರ್ತೀನಿ ತಾವು ಕಾಯ್ತಾ ಇರ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ